ಒಂದು ಸಿನಿಮಾ ಮುಗಿಯೋ ತನಕ ಡೆಡಿಕೇಟೆಡ್ ಆಗಿರೋದು? ಅಲ್ಲ, ಮುಗಿಯೋ ತನಕ ಅಂದ್ರೆ ನನಗೆ ಆಕ್ಚುಲಿ ರಿಲೀಸಿಂಗ್ದೊಂದೆಲ್ಲ ತಲೆಯಲ್ಲಿ ಇಟ್ಕೊಳ್ತೇನೆ. ಈಗ ನಾನು ಆಕ್ಚುಲಿ ಇನ್ನೊಂದು ಸ್ಟಾರ್ಟ್ ಮಾಡಿ ಅವಾಗಲೇ ಹೇಳ್ದಂಗೆ ಇನ್ನೊಂದಾಗಿದ್ರೆ ಎಷ್ಟೋ ನಾನು ಮುಗ್ದೆ ಹೋಗಿರೋದು. ಹೌದು. ಸೊ ನೀವು ಇದು ಯಾವಾಗ ಬರುತ್ತೆ ಅಂತ ಕೇಳೋದಕ್ಕೆ ನಾನು ಅವಾಗ ಇದ್ದಿರದು ಏನು ಪ್ರಮೋಷನ್ ಮಾಡಲಿ? ಸೊ ಅದಕ್ಕೆ ಈ ಸಲ ಹಂಗೆ ಇಟ್ಕೊಂಡಿದ್ದು. ಬಟ್ ಇಲ್ಲ, ಇನ್ನೇನು ಸ್ಟಾರ್ಟ್ ಮಾಡ್ತೇನೆ ಆಕ್ಚುಲಿ. ವರ್ಷಕ್ಕೆ ಎರಡ ಎರಡು ಅಯ್ಯೋ. ಓ, ಹಂಗಾರೆ ಈ ವರ್ಷ ಇನ್ನೊಂದಿದೆ. ಏ, ಇನ್ನೊಂದು 101% ಇದೆ ನಿಮ್ಗೆ. ಅಕ್ಟೋಬರ್ ಮೋಸ್ಟ್ ಪ್ರಾಬಬ್ಲಿ ದಸರಾಗಂತೂ ಒಂದಿದೆ ರಿಲೀಸ್ಗೆ. ಯಾ ಯಾ, ಇನ್ನು ಶುರುವೇ ಮಾಡಿಲ್ಲ? ಮಾಡ್ತೀವಿ. ಪ್ಲಾನಿಂಗ್ ರೆಡಿ ಇದೆ ಹಂಗಾರೆ? ಎಲ್ಲ ರೆಡಿ ಇದೆ. ಇನ್ನು ಅಷ್ಟೇ ಇಳಿಬೇಕು ನಾವು ಅಷ್ಟೇ. ಈಗ ಅಲ್ಲಿಗೆ ಏನು ಆಕ್ಷನ್ ಪೌರಾಣಿಕನ ಸಸ್ಪೆನ್ಸ್? ನಿಜವಾಗ್ಲೂ ಬೇರೆ ತರನೇ, ಬೇರೆ ತರ. ಬಿಕಾಸ್ ಈ ಮುಂದೆನೇ ಅವ್ರ ಜೊತೆ ಒಂದೊಂದು ಲವ್ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡ್ರಿ ಅವ್ರು. ನೀವು ಅಫ್ಕೋರ್ಸ್ ಅವ್ರ ಜೊತೆ ಮತ್ತೆ ಇನ್ನೊಂದು ಸಿನಿಮಾ ಇದು. ಸೊ ಹಾಗಾಗಿ ತಾರಕ್ ಬೇರೆ, ಈಗ ಬರ್ತಿರೋ ಜಾನರ್ ಬೇರೆ. ಜಾನರ್ ಸಿಕ್ಕಾಬಿಟ್ಟೆ ಚೇಂಜ್ ಇದೆ. ಯಾವ್ದು ಅಂತ ಹೇಳಿ ತೋರಿಸ್ತೀನಿ. ನಿಮ್ಮನ್ನು ಒಪ್ಪಿಸೋದು ಕಷ್ಟನಾ? ಹಿಂಗೇನಿಲ್ಲ. ಬಿಕಾಸ್ ಎವ್ರಿ ಬಿಡಿ ಅಲ್ಲ, ದರ್ಶನ್ ಸಿನಿಮಾ ಮಾಡೋಕೆ ಎಲ್ಲರಿಗೂ ಆಸೆ ಇರುತ್ತೆ. ಪ್ರೊಡ್ಯೂಸರ್ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ, ನಿಮಗೆ ಒಂದು ಕತೆ ಹೇಳಬೇಕು ಅಂತ ಎಲ್ರಿಗೂ ಪ್ರೀತಿ ಇದ್ದಿರುತ್ತೆ. ನಾನು ಒಂದೇನಂದ್ರೆ ಒಂದು ಹೊಸತನ ಏನಾದ್ರು ಇರಬೇಕು ಅದರಲ್ಲಿ ಅಂತ ಅಷ್ಟೇ. ಸಿ, ಲವ್ ಹುಡುಗ ಹುಡುಗಿನೇ ಲವ್ ಮಾಡೋಕ್ಕಾಗೋದು, ಯಾರು ಲವ್ ಮಾಡೋಕ್ಕಾಗಲ್ಲ, ಬೇರೆ ಥರ ಆಗುತ್ತೆ ಆಮೇಲೆ. ಸೊ ಆ ಥರ ಏನು ಥರ ಲವ್ ತೋರಿಸ್ತೀರಾ, ಎಷ್ಟು ಥರ ಲವ್ ತೋರಿಸ್ತೀರಿ, ಏನಾದ್ರು ಒಂದು ಹೊಸ ಥರ ಇರಲಿ ಅಂತ ಅಷ್ಟೇ ನಾನು ಹೇಳೋದು. ಅದನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ಬೇಕಾ ನಿಮ್ಗೆ ಅನ್ಸುತ್ತಾ? ಫೀಲ್ ಆಗುತ್ತಾ ನಮ್ಮ ನೆಲದಲ್ಲೂ ಈ ಥರದ ಸಿನಿಮಾಗಳು ಬರಬೇಕು ಅದೊಂದೆಲ್ಲ ಕಡಿಮೆ ಇದೆ ಅಂತ ಅನ್ಸುತ್ತೆ? ಈ ಫೀಲ್ ಅವನು ಈ ಕನ್ನಡ ಸಿನಿಮಾಗಳು ತುಂಬಾನೇ ಹೋಗಿದೆ ಮುಂದಕ್ಕೆ. ಆಕ್ಚುಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು, ಯಂಗ್ಸ್ಟರ್ಸ್ಗಳು ತುಂಬಾನೇ ವೆಲ್ ಪ್ಲಾನ್ಡ್, ವೆಲ್ ಡಿಸೈನ್ಡ್ ಸ್ಕ್ರಿಪ್ಟ್ಗಳು ಎತ್ಕೊಂಡ್ಬರ್ತಾ ಇದ್ದಾರೆ. ಬಟ್ ಈ ಕರೋನಾ ಬಂದು ಒಂದಷ್ಟು ಗುಡ್ ಅನ್ನಿಸ್ತಾ ಬ್ಯಾಡ್ ಅನ್ನಿಸ್ತಾ ಬೆಳವಣಿಗೆ ಎಲ್ಲ ಆ್ಯಂಗಲ್ ಅಲ್ಲಿ? ಫಸ್ಟ್ ಆಫ್ ಆಲ್ ಕರೋನಾ ಬಂದಿದ್ದೆ ತುಂಬಾ ಬ್ಯಾಡ್. ಏನ್ ಬೆಳವಣಿಗೆ ಆಯ್ತು ಅದರಲ್ಲಿ? ತುಂಬಾ ಜನ ಹೇಳ್ತಾರಲ್ಲ, ನಾವು ಎಷ್ಟೊಂದು ಕಲಿಸ್ತು ಕರೋನಾ ನಮಗೆ. ನಿಜ, ಲೈಫ್ ಅಲ್ಲಿ ಕಲಿತು 101%. ಅದು ಆಕ್ಚುಲಿ ಏನೋ ಇವ್ರು ದುಡ್ಡು ದುಡ್ಡು ಬಿಟ್ಟಿದ್ದಾರೆ, ಇವ್ರು ಆರಾಮಾಗಿರ್ತಾರೆ. ಈಗ ನಂದೇ ಹೇಳ್ತೀನಲ್ಲ, ಆ್ಯಕ್ಚುಲಿ ನಂದೇನೋ ಒಂದು ಇನ್ಕಮ್ ಇರುತ್ತೆ ಇಯರ್ಲಿ. ಓಕೆ, ಇಷ್ಟು ಇನ್ಕಮ್ ಬರುತ್ತೆ, ನಂದಿಷ್ಟು ಇದಿರುತ್ತೆ ಅಂತ. ಒಂದು ವರ್ಷ ಕೆಲಸನೇ ಇಲ್ಲ, ಬಟ್ ಒಂದೇನಾದರೆ ಹೋಗೋದು ಮಾತ್ರ ಹಂಗೆ ಹೋಗ್ತಾನೆ ಇರುತ್ತೆ. ಇನ್ಕಮ್ ಇರೋಲ್ಲ, ಬಟ್ ಹೋಗೋದು ಹಂಗೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ಸೊ ಟಿ ಬಾಸ್ ಅಂದ ತಕ್ಷಣ ಏನಲ್ಲ, ಓ ನಮ್ಗೆ ಏನು ಕೊಂಬೈದಾ ಸ್ವಾಮಿ, ನೀವು ಹೇಳೋದು ಚೆನ್ನಾಗಿದೆಯಲ್ಲ ಈಗ. ಅಲ್ಲ, ಜನ ಅನ್ಕೊಂಡಿರ್ತಾರೆ ಅದಕ್ಕೆ ಕೇಳ್ತಾರೆ. ಏ, ಇಲ್ಲ ಇಲ್ಲ, ಜನಗಳದಾದ್ರೂ ಹೆಂಗೋ ನಡೆದೋಗುತ್ತೆ ಸ್ವಾಮಿ, ನಮ್ದೆ ತುಂಬ ಕಷ್ಟ ಆ್ಯಕ್ಚುಲಿ. ಒಂದೊಂದು ಈ ಸಲ ಒಂದು ಸ್ವಲ್ಪ ಕೆಲವು ಕಡೆ ತುಂಬ ಬೇಜಾರಾಯಿತು. ಯೂಶ್ವಲಿ ನಾನು ಈಗ ಹಾಸ್ಪಿಟಲ್ದು ಏನೋ ಇದ್ರೆ ಎಮರ್ಜೆನ್ಸಿ ಅಂದಾಗ ಏನೋ ಮೊದಲಾದ್ರೆ ಏನೋ ಕೈಯಲ್ಲಿ ಸ್ವಲ್ಪ ಕಾಸು ನಡೀತಾ ಇತ್ತು, ನಾವೇನೋ ಮಾಡ್ತಾ ಇದ್ವಿ, ಇಲ್ಲ ಅಂತಲ್ಲ. ಬಟ್ ಪಾಪ ಹಂಗೆ ಬಂದು ಕೇಳಿದಾಗ ನಿಜವಾಗ್ಲೂ ಅವ್ರಿಗೆ ಹೇಳಿ ಕಳ್ಸೋಕ್ಕೆ ಬೇಜಾರಾಗೋದು ನಮಗೆ. ಒಂದೆರಡು ದಿನ ಟೈಮ್ ಕೊಡಮ್ಮ ಹೇಳ್ತೀನಿ ನಾನು. ಇನ್ಯಾರು ಏನಾರು ಹೇಳಿದಾಗ, ಇಲ್ಲ ಈ ಸಲ ಇನ್ನೂ ನಾನು ಮೇಕಪ್ ಹಾಕಿಲ್ಲ, ಯಾಕಂದರೆ ನಾನು ನಾನು ಮಾಡಬೇಕಲ್ಲ, ನನಗೇನು ಮೇಲಿಂದ ಅಂತ ಉದ್ರಲ್ಲ, ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ತಾನೆ ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಯಜಮಾನ ಸಿನಿಮಾದಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ಹಾಡಿನ ಸಾಲು ಮತ್ತೆ ಮತ್ತೆ ನೆನಪಾಗುತ್ತೆ ನಂಗೆ. ನೀವು ಹೇಳಿದ್ಮೇಲೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುಣ ನಿಂತ ನೋಡೋ ಯಜಮಾನ. ಈ ಸಲ ಸ್ವಲ್ಪ ಹೋದ ವರ್ಷದಿಂದ ಸ್ವಲ್ಪ ಆಗ್ಲಿಲ್ಲ ಬಿಡ್ರಿ, ಇನ್ನು ನೆಕ್ಸ್ಟ್ ಇಯರ್ ನೋಡೋಣ, ಕೆಲಸ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಏನೋ ಮಾಡೋಣ. ಬಟ್ ಅದು ಸುಮ್ಮನೆ ಕೂತಿಲ್ವಲ್ಲ, ನೀವು ಮಾಡ್ತಿದ್ದೀರಲ್ಲ ಅದನ್ನ, ಕೈಲಾದಿದ್ದಷ್ಟೇ. ಗುಡ್, ಸ್ವಲ್ಪ ಹೆಲ್ಪ್ ಆದರೂ ಅದು ಮನಸ್ಸು ಇಂಪಾರ್ಟೆಂಟ್. ಏನೋ ತುಂಬಾ ಮಾಡೋಕ್ಕಂತೂ ಆಗಲ್ಲ, ಯಾಕೆ ನಮ್ಗಳು ಟೂತ್ಗಳು ಜಾಸ್ತಿ ಇರ್ತವೆ, ಅದನ್ನು ಮುಚ್ಚಿ ಅದ್ರ ಮೇಲೆ ನಾವು ಸ್ವಲ್ಪ ಮಾಡ್ಬೋದು ಅಷ್ಟೇ. ಈ ಲಾಕ್ಡೌನ್ ಟೈಮಲ್ಲಿ ಅಫ್ಕೋರ್ಸ್ ಭಾಳ ಹೆಮ್ಮೆ ಪಟ್ಟಿದ್ದು ಅಂದರೆ ನಿಮ್ಮ ಫಾರ್ಮ್ ಹೌಸು ಪ್ಲಸ್ ನೀವು ಮಾಡ್ತಿರುವಂಥ ಕೃಷಿ ಕೆಲಸಗಳು. ಹರ್ಡ್ ಒಂದಿನ ಹೊಸ ಥರದ್ದೆಲ್ಲ ಏನೇನೋ ಮಾಡಬೇಕು, ಅದೊಂದು ಆಯಾಮದಲ್ಲಿ ಹೋಗ್ತಿದ್ದೀರಿ ಅಂತ ಗೊತ್ತಾಯ್ತು ನಮಗೆ. ಇಲ್ಲ, ಏನಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಆ್ಯಕ್ಚುಲಿ ಕೆಲಸ ಇದ್ದಾಗ ತೋಟದ ಕಡೆ ಹೋಗೋದು ತುಂಬ ಕಮ್ಮಿ. ಓಕೆ, ಈಗ ನಮ್ಮ ಡಾಕ್ಟ್ರು ಕೆಲವರು ನನ್ನ ಫ್ರೆಂಡ್ಸ್ಗಳು ಬಂದು ಹೇಳಿದ್ರು, ಬಿಡೋಗುರು ಈಗ ಸ್ವಲ್ಪ ತೋಟ ನೋಡೋಕ್ಕಿದೆ, ಯಾಕಂದರೆ ತುಂಬ ಟೈಮ್ ಕೊಡೋಕ್ಕೂ ಆಗ್ತಾಯಿರಲ್ಲ ನನಗೆ. ಯೂಶ್ವಲಿ ನೀವು ಅಲ್ಲಿ ಇದ್ದಾರೆ ಅಲ್ಲಿ ಕೆಲಸ, ಈ ಸಲ ಸ್ವಲ್ಪ ಎಲ್ಲ ಸೆಟ್ರೇಟ್ ಮಾಡಪ್ಪ, ಇದಕ್ಕಿಂತ ಏನಾದ್ರು ಸ್ವಲ್ಪ ಕಮ್ಮಿ ಆದರೂ ನಾನು ಸುಮ್ಮನೆ ಬಿಡೋಲ್ಲ ಅಂತ ವಾರ್ನಿಂಗ್ ನಿಮ್ಗೆ ಕೊಟ್ಟಿಗೆ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಸೊ ನೋಡೋಣ ಎಷ್ಟು ದಿನ ಚೆನ್ನಾಗಿ ನಡೀತದೆ ಅಂತ ಅದನ್ನು. ಬಟ್ ತುಂಬ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸ್ತಾ ಇದ್ದೀರಿ ಅಂತ ಕೇಳ್ಪಟ್ವಿ. ಬೇರೆ ಬೇರೆ ಟೆಕ್ನಾಲಜಿ ಏನಿಲ್ಲ, ಆಕ್ಚುಲಿ ಸ್ವಲ್ಪ ಕುರಿ ಸಾಕಾಣೆ. ಓಕೆ, ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿದೆ ಕುರಿ ಸಾಕಾಣೆ. ಓಕೆ, ಇಟ್ ಜಸ್ಟ್ ಲೈಕ್ ಅನ್ ಎ ಟಿ ಎಂ ಕಾರ್ಡ್, ಯಾವಾಗ ಬೇಕಾದ್ರೆ ಸ್ವೈಪ್ ಮಾಡಿದ್ರು ದುಡ್ಡು ಬರುತ್ತೆ. ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ಅದೇ ಲಾಕ್ಡೌನ್ ಅಲ್ಲಿ ಆಕ್ಚುಲಿ ಅದೇ ತಲೆಗೂಡಿದ್ದು. ಒಂದಷ್ಟು ಕುರಿಗಳಿತ್ತು, ಬರೀ ಗಂಡು ಮರಿಗಳಿತ್ತಲ್ಲ, ಇಷ್ಟೊಂದು ಗಂಡು ಮರಿ ಇಟ್ಕೊಂಡು ಏನೋ ಮಾಡಲಿ ಇದನ್ನ. ಸರಿ, ಯಾರೋ ಫ್ರೆಂಡ್ ಗುರು ನಂದೇನೋ ಫಂಕ್ಷನ್, ಸರಿ ಒಂದು ಎತ್ಕೊಂಡು ಹೋಗು ಅಂತೆ. ಆಮೇಲೆ ಇನ್ನೊಂದು ನನ್ನ ಫ್ರೆಂಡ್ ಆಗುವಂತ, ನಾವು ಇದನ್ನ ಏನು ಮಾಡಿ ಕೊಟ್ಬಿಡು ಅಂತ. ಪಾಪ ಯಾರೋ ಒಬ್ರು ಬಂದರು, ನೋಡಿದ್ರು, ಒಂದು ಎತ್ತು ಅಲ್ಲಿ ಕೆಜಿ ಮಾಡಿದ್ರು, ಸರ್ ನಿಮ್ಗೆ ನಾಳೆ ಹೇಳ್ತೀನಿ ಅಂತ. ನಾಳೆ ಬಂದು ಅಷ್ಟು ಎತ್ಕೊಂಡು ಅಲ್ಲೇ ಕ್ಯಾಶ್ ಕೊಟ್ಟದ್ರು. ನಾನು ವಾ, ಇದೇನೇ ಆಯಿತು? ಎಷ್ಟಿತ್ತು? ಒಂದು 30-35 ಕುರಿ ಏನಾಯ್ತು, ಗಂಡು ಕುರಿಗಳು. ನಾನು ಹೆಣ್ಮರಿಗಳು ಕೊಡಲ್ಲ, ಬರೀ ಗಂಡುಗಳು ಮಾತ್ರ. ಓಕೆ. ಸೊ ಹೆಚ್ಚು ಕಮ್ಮಿ ಒಂದು 4 ಲಕ್ಷನೋ 4.5 ಲಕ್ಷನೋ ಸಿಕ್ತು. ವಾರೆ ವಾ,
ಇದೇನಪ್ಪ ಇದು, ಒಳ್ಳೆ ಕಾಸು ಆಯ್ತಲ್ಲ, ಲೈ ಮೇಲೆ ಕುರಿಗಳೆಲ್ಲ ಸಾಕ್ರೋ ಚೆನ್ನಾಗಿ ಸ್ವಲ್ಪ ದುಡ್ಡು ಬರುತ್ತೆ ಅಂತ, ಎಮರ್ಜೆನ್ಸಿಗೆ ಬೇಕಾಯ್ತದಲ್ಲ ಅಂತ. ಆಕ್ಚುಲಿ ಅದರಲ್ಲೇನೆ ಆಕ್ಚುಲಿ ನೀವು ನಂಬಲ್ಲ, ಕುರಿ ಮರಿ ದುಡ್ಡಲ್ಲಿ ಒಂದು ಟ್ರ್ಯಾಕ್ಟರ್ ತಗೊಂಡೆ ಅದರಲ್ಲಿ.